ನದಿಗಳ ಅತಿವೃಷ್ಟಿ ಪ್ರವಾಹ ಉಂಟಾದ್ದರಿಂದ ಶಾಂತವಾಗುವಂತೆ ನಿಪ್ಪಾಣಿ ತಾಲೂಕಿನ ಅಕ್ಕೋಳ್ ಗ್ರಾಮಸ್ಥರು ವೇದಗಂಗಾ ನದಿಗೆ ಪೂಜಿಸಿದರು. ವೇದಗಂಗಾ ನದಿಗೆ ಅಕ್ಕೋಳ್ ಗ್ರಾಮಸ್ಥರು ಸೋಮನಾಥ್ ಪೂಜಾರಿ ನೇತೃತ್ವದಲ್ಲಿ ನದಿ ಪೂಜೆ ಮಾಡಿದರು. ಕಳೆದ 15 ದಿನಗಳಿಂದ ನದಿಗಳ ರುದ್ರ ನರ್ತನದಿಂದ ನದಿ ತೀರದ ಜನ ತತ್ತರಿಸಿ ಹೋಗಿದ್ದಾರೆ. ಸಾಕಷ್ಟು ಗ್ರಾಮಗಳು ಮುಳುಗಿ ಹೋಗಿವೆ. ಹಲವು ಕುಟುಂಬಗಳು ನಿರಾಶ್ರಿತರಾಗಿದ್ದಾರೆ. ಆದ್ದರಿಂದ ನಿಪ್ಪಾಣಿ ತಾಲೂಕಿನ ಅಕ್ಕೋಳ್ ಗ್ರಾಮದಲ್ಲಿ ವೇದಗಂಗಾ ನದಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಪೂಜೆ ಮಾಡಿದರು. 15 ದಿನಗಳ ಕಾಲ ರೌದ್ರ ಅವತಾರ ತಾಳಿದ ನದಿ ದೇವಿಗೆ ಇನ್ನೂ ಶಾಂತವಾಗಿ ಯಾವುದೇ ಹಾನಿ ಉಂಟು ಮಾಡಬಾರದೆಂದು ಗ್ರಾಮಸ್ಥರೆಲ್ಲರೂ ಸೇರಿ ನದಿಗೆ ಬಾಗಿನ ಬಿಟ್ಟರು. ನದಿಯನ್ನು ಶಾಂತಗೊಳಿಸಲು 101 ತೆಂಗಿನಕಾಯಿ, 101 ಲಿಂಬೆಹಣ್ಣು ಹಾಗೂ 101 ಪೂಜೆ ಸಾಮಗ್ರಿಗಳನ್ನು ನದಿ ದೇವಿಗೆ ಅರ್ಪಿಸಿದರು. ನಂತರ ಮುತ್ತೈದೆಯರಿಗೆ ಉಡಿ ತುಂಬಿ ಗ್ರಾಮಸ್ಥರೆಲ್ಲರೂ ನದಿ ದೇವಿಗೆ ಶಾಂತವಾಗುವಂತೆ ಬೇಡಿಕೊಂಡರು. ಈ ಸಂದರ್ಭದಲ್ಲಿ ಸೋಮನಾಥ್ ಪೂಜಾರಿ ಮಾತನಾಡಿದರು. ಇದು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಾ ಗ್ರಾಮ ಅಕ್ಕೋಳದಲ್ಲಿ ನಮ್ಮ ಬಾಳು ಅಜ್ಜಾರು ಇಲ್ಲಿ ಪಂತ್ ಮಹಾರಾಜರು ಅಂತೇಳಿ ಅಂದು ಆಮೇಲೆ ಮಾಲಿಂಗರಾಯರು ಈ ನಮ್ಮ ಗ್ರಾಮ ಶಕ್ತಿ ದೇವರಂತ ಕಾಳ ಭೈರವನಾಥ ದೇವರು ಇವರ ಆಶೀರ್ವಾದದಿಂದ ಏನೋ ನಮ್ಮ ಗಂಗಾದೇವಿ ಇಷ್ಟು ಪ್ರಬಲ ಮಾಡಿದ್ದು ಮಳೆ ಬಿದ್ದದ್ದು ಹೊಳಿಗಳೆಲ್ಲ ಜನರನ್ನ ಎಷ್ಟೋ ನುಕ್ಸಾನು ಮಾಡಿದ್ದು ಇದು ಕಾರಣಕ್ಕೆ ಆಗಿ ಆ ತಾಯಿಯವರು 3 ದಿವಸ ನಮ್ಮ ಸ್ವಪ್ನದಲ್ಲೇ ಬಂದು ಯಪ್ಪ ಈ ಜಗತ್ತಿನ ಎಲ್ಲ ಹಾಳು ಮಾಡ್ತೀನಂತ ನಮ್ಗೆ ಸ್ವಪ್ನಾಸ್ತದಲ್ಲೇ ಬಂದು ಹೇಳ್ತಾ ಇದ್ರು. 2 ದಿವಸ ನಾವು ಅದನ್ನು ಏನೂ ವಿಚಾರ ಮಾಡಲಿಲ್ಲ. ಏನೋ ಇದು ನಮ್ಮ ಸ್ವಪ್ನಾವಸ್ಥದಲ್ಲೇ ಏನೋ ನಮ್ಮ ಬಡಬುಡಿಕೆಯಲ್ಲಿ ಆಗ್ತೇನಂತೇಳಿ ತಿಳ್ಕೊಂಡು ನಾವು ಯಾರಿಗೂ ಏನು ವಿಚಾರ ಮಾಡಲಿಲ್ಲ. 3ನೇ ದಿವಸಕ್ಕೆ ನಮ್ಮ ರಾಮನಕಟ್ಟೆ ಮಧುಪರಾಪ್ ಅಂತೇಳಿ ಅಂದು ಅವರು ನಮ್ಮ ಅತಿ ಗೆಳೆಯರು ಅವ್ರನ್ನ ಕರೆದು 2 ಶಬ್ದ ಹೇಳಿದ್ವಿ. ಅಪ್ಪ ಇದು ಹಿಂಗೆ ಆಗ್ತಾ ಐತಿ ಏನಂತ ಹೇಳ್ತಾ ಇದ್ದಾಳೆ ಅಂದ್ರೆ ಅವ್ರು ಕೇಳಿದ್ರು, ನಮಗೆ ಪ್ರಶ್ನೆ ಕೇಳಿದರು. ಆದಿಶಕ್ತಿ ಗಂಗಾದೇವಿ, ನಾನು ಆದಿ ರಾಕ್ಷಸ ದೇವಿ ಆಗಿ ನಿಂತಿದ್ದೇನು, ಈ ಜನರನ್ನೆಲ್ಲ ಸವಾರು ಮಾಡೋ ಸಲುವಾಗಿ ನಿಂತಿದ್ದೇನು ಮಗ, ಮತ್ತೆ ನಿಮ್ಮೂರಲ್ಲೇನು ನಾ ಬೆಳಕಿ ಆದ್ರೆ ಇನ್ನು 100 ಫೂಟ್ ಅಷ್ಟೇ ಉಳಿದೇನು, ನಾನು ಇನ್ನು 1 ಹೆಜ್ಜೆ ಕಿತ್ತಿಟ್ರೆ ನಿಮ್ಮೂರು ಕೂಡ ಸತ್ಯಾನಾಶ ಮಾಡ್ತೇನೆ ಮಗನೇ, ಮತ್ತೆ ನಾನು ಶಾಂತಿ ನೀವು ಮಾಡ್ತೇನಂದ್ರೆ ನಾ ಹಿಂದೆ ಸರಿತೇನು ಇಲ್ಲ ನಾ ಸರಿದಿಲ್ಲ ಅಂತೇಳಿ ಅಂದು 3 ದಿವಸ ನಮ್ಮ ದೃಷ್ಟಾಂತ ಕೊಟ್ಟರು. ಆ ದೃಷ್ಟಾಂತದಲ್ಲೇ ನಮ್ಮ ಮಧುಪರಾಪ್ಗೆ ನಾವು ಹೇಳಿ, ಆ ನಂತರ ನಮ್ಮ ಬಳಗದವರಿಗೆ ಹೇಳಿ, ಆ ನಂತರ ನಮ್ಮ ಊರ ದೈವ ಕಮಿಟಿ ಎಲ್ಲ ಕುಲ ಅನ್ಯಾಡ ಜಾತಿಯವರಿಗೆ ಎಲ್ಲರಿಗೆ ಹೇಳಿ ಇದನ್ನ ಏನಂದ್ರು ಶಾಂತಿ ಏನು ಕೇಳಿದ್ರು 101 ತೆಂಗಿನಕಾಯಿ, 101 ಲಿಂಬೆಹಣ್ಣು, 101 ಕುಂಬಳಕಾಯಿ, 7 ಮಂದಿ ಮುತ್ತೈದೆಯರು, 7 ಸೀರೆ, 7 ಕುಬಸ, ಇದರಂತೆ ನಾನು ಶಾಂತಿ ಮಾಡಿ ನೀನು ಇಲ್ಲಿ ಸಿಡಿಗಾಯಿ ಹೊಡೆದು ನನ್ನ ಹೊಳಿ ಮ್ಯಾಲ ಹೋದ್ರೆ ಮಗನೇ ನಾ ಇಡೀ ಎಲ್ಲಾನು ನಿನ್ನ ಊರು ಶಾಂತಿ ಮಾಡಿ ಹೋಗ್ತೇನೆ, ಇದ್ರ ಮುಂದೆ ಹೆಜ್ಜೆ ಇಡ್ತೇನೆ ಅಂದ್ರೆ ತಾಯಿ ನೀ ಮುಂದೆ ಹೆಜ್ಜೆ ಇಡಬೇಡಮ್ಮ, ಆದ್ರೆ ನಾನೇ ಒಯ್ಯಿ ಹೊರ್ತಾ ಆದ್ರೆ ನನ್ನ ಊರಿಗೆ ನೀ ಧಕ್ಕಿ ಕೊಡಬೇಡ ಅಂದಾಗ ಆ ತಾಯಿ ಆಯ್ತು ಮಗ ನಾ ಹೇಳಿದ್ದು ನೀ ಮಾಡು, ಆಯ್ತು ನಾ ಇಲ್ಲಿಗೆ ಹಿಂದೆ ಹೆಜ್ಜೆ ತಕ್ಕೋತೇನೆ ಅಂತೇಳಿ ಹಿಂದೆ ನಮ್ಮ ಗಂಗಾದೇವಿ ಆದಿಶಕ್ತಿ ಚಂಡಿ ಚಾಮುಂಡಿ ಜಗದ ಜನನಿ ಜಗದ ಪಾಲಕ್ತಿ ಹಿಂದೆ ಸರ್ಕೊಂಡು ಆದ್ರು ಅದರಂತೆ ಇವತ್ತಿನ ಕಾರ್ಯಕ್ರಮ ಏನಂದ್ರು ಜಗತ್ತಿಗೆ ಇದರಂತೆ ಶಾಂತಿ ಮಾಡು ಮಗ ನಾನು ಹಿಂದೆ ಸರ್ಕೋತೀನಿ ಅಂದ್ರು, ಜಗತ್ತಿಗೆ ಹೇಳೋದು ನನಗಾಗದಿಲ್ಲ, ನಾನು ಊರ ಬಗ್ಗೆ ನಾ ಹೇಳ್ತೇನೆ ಅಂತೇಳಿ ಅಂದ್ರು ಶಾಂತಿ ಇವತ್ತು ಮಾಡ್ತಾ ಇದೇವು. ಪೂಜಾ ಸಂದರ್ಭದಲ್ಲಿ ಅವಿನಾಶ್ ಹೊನ್ನವಡೆ, ಮಧುಕರ್ ರಾಮನ್ಕಟ್ಟಿ, ರವೀಂದ್ರ ಪೋತದಾರ್, ಸೋಮನಾಥ್ ಚಿಂಗಳೆ, ಅನ್ನಪ್ಪ ಧೌಳಿ, ತುಕಾರಾಮ್ ಪೂಜಾರಿ, ಮಹಿಳಾ ಮಂಡಳ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.